ಕೈಲಾದ ಮಟ್ಟಿಗೆ ಈ ಕತೆಗೆ ನ್ಯಾಯ ಒದಗಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಈ ಕತೆ ನಮಗೆ ಓದುವ ಅವಕಾಶ ಮಾಡಿಕೊಟ್ಟಾಗ ಒಂದೆರಡು ನನಗೆ ಈ ಕತೆ ಓದುವ ಹೆಚ್ಚು ಓದಲಿಕ್ಕೆ ಒಂದು ಹೆಚ್ಚಿನ ಹುಮ್ಮಸ್ಸು ಯಾಕೆ ಇದೆ ಅಂತ ಹೇಳಿದ್ರೆ ಒಂದು ಎರಡು ಸಣ್ಣ ಮತ್ತು ಸೇರಿಸ ಬಯಸ್ತೇನೆ ನಾನು ಕಮಿಟೆಡ್ ಅಂತ. ಬಾಗಿ ದೇವರಾಯ ಸರ್ ಹೇಳಿದಂಗೆ ತುಂಬಾ ಚರ್ಚಿತ ಕತೆಗಳು ಅಲ್ಲ ಅವರು, ಬಟ್ ನನಗೆ ಇವರ ಕತೆಗಳನ್ನು ಓದಲಿಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ಇನ್ನೊಂದು ಪರ್ಸನಲ್ ರೀಸನ್ ಇದೆ. ಇವರು ಮತ್ತೆ ನನ್ನ ಅಜ್ಜ ಇಬ್ರು ಕ್ಲಾಸ್ಮೇಟ್ಸ್ ಆಗಿದ್ರು. ಸೊ ಮತ್ತೆ ಒಂಥರ ನನ್ನ ಅಜ್ಜ ಎಜುಕೇಶನ್ ಮುಗಿಸ್ಲಿಕ್ಕೆ ಅವರು ಕಾರಣ ಆಗಿದ್ರು. ನನ್ನ ಅಜ್ಜ ಜಿ ಟಿ ನಾರಾಯಣ ರಾವ್ ಅಂತ ಕನ್ನಡದಲ್ಲಿ ವಿಜ್ಞಾನ ಲೇಖನ ನಾನು ಬರಿತಾ ಇದ್ರು, ಅವರು ಮದ್ರಾಸ್ನಲ್ಲಿ ಕ್ರಿಶ್ಚನ್ ಕಾಲೇಜಲ್ಲಿ ಓದ್ತಿರ್ಬೇಕಿದ್ರೆ ಹಾಸ್ಟೆಲ್ಗೆ ಫೀಸ್ ಕೊಡ್ಲಿಕ್ಕೆ ದುಡ್ಡಿಲ್ಲದೆ ಅವ್ರನ್ನ ಹೊರಗಾಕಿದ್ರು ಅಂತ ಕಾಲೇಜಿಂದ. ಆ ಟೈಮಲ್ಲಿ ಇವರು ಅವರ ಹಾಸ್ಟೆಲ್ ರೂಮಲ್ಲಿ ಸ್ಮಗಲ್ ಮಾಡಿ ಇಟ್ಕೊಂಡ್ಬಿಟ್ಟು ಅವರು ಎಜುಕೇಶನ್ ಮುಗಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಮಹಾನುಭಾವ ಮಾಗರಡಿ ದೇವರಾಯರು. ಸೊ ಅವರ ಕಥೆಯನ್ನು ಒಂಥರ ಓದ್ತಾ ಇರೋದು ನನಗೆ ಒಂಥರ ಸಣ್ಣ ಮಟ್ಟಿನ ಸೇವೆ ಅಂತ ಅನ್ಕೊಳ್ತಿದ್ದೆ ನಾನು. ಸೊ ಇನ್ನೊಂದು ಅವರ ಜೀವನ ಚರಿತ್ರೆ ಗೊತ್ತಿರುವಂಥದ್ದೇ, ಅವರು ಎಲ್ಲ ಮಾಸ್ಕೋದಿಂದ ಶುರು ಮಾಡಿಬಿಟ್ಟು ಬಲ್ಗೇರಿಯಾದಲ್ಲಿ ಅವರ ವೃತ್ತಿ ಜೀವನವನ್ನು ಎಂಡ್ ಮಾಡ್ತಾರೆ. ವೃತ್ತಿ ಜೀವನ ಅಂದರೆ ನಿವೃತ್ತ ಆಗ್ತಿದ್ದಂಗೆ ಕೆಲವೇ ಟೈಮಲ್ಲಿ ಅವರು ಏಲೋಕ ಪ್ರಯಾಣ ಕೂಡ ಮುಗಿಸ್ತಾರೆ. ಸೊ ಅಂದರೆ ಆ ಟೈಮಿನಲ್ಲಿ ಅಂದರೆ ಇಪ್ಪತ್ತೆಂಟನೇ ಇಸ್ವಿಯಲ್ಲಿ ಹೋಗ್ತಾರೆ ಅವರು. ಸೊ 27ನೇ ಇಸ್ವಿಯಲ್ಲಿ ಹೋಗ್ತಾರೆ. ಆ ಟೈಮ್ನ ಮಂಗಳೂರು ಅಂದರೆ ಇನ್ನೊಂದು ನನಗೆ ಇರೋ ಅಪ್ರಾಕ್ಸಿಮೇಟ್ ಅಂದರೆ ನಾನು ಮಂಗಳೂರು, ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಮಂಗಳೂರು. ಅವರು ನಾನು ಬಹಳ ಬಹಳ ವರ್ಷಗಳ ನಂತರ ನಾನು ಅಲ್ಲಿ ಓಡಾಡಿದ ಜಾಗಗಳಲ್ಲಿ ಅವರು ಎಷ್ಟೋ ವರ್ಷಗಳ ಹಿಂದೆ ಆ ಊರನ್ನು ನೋಡಿದ್ರು, ಆ ಊರಿನ ಒಂದು ಧ್ವನಿಗಳನ್ನು ಎತ್ತಿ ಕಥೆಯ ರೂಪದಲ್ಲಿ ದಾಖಲಿಸಿದ್ರು ಅಂತ ಹೇಳಿದ್ರು ಒಂಥರ ರೋಮಾಂಚನ ನನಗೆ ಈ ಕತೆ ಓದುವಾಗ. ಈ ಕತೆ ನಾನು ಆ್ಯಕ್ಚುಲಿ ಮೊದಲು ಓದಿರಲಿಲ್ಲ, ಇಲ್ಲಿ ಓದೋ ಟೈಮ್ನಲ್ಲಿ ಪ್ರಿಪೇರ್ ಆಗೋ ಟೈಮಲ್ಲಿ ಓದಿದ್ದೆ. ಇದು ತುಂಬ ರೋಮಾಂಚನ ಆಗುವ ಘಟನೆಗಳು ಬಂತು. ಈಗ ಇತ್ತೀಚೆಗೆ ಅಂದರೆ ಬೆಂಗಳೂರು ಬಿಟ್ಟು 2007ನೇ ಇಸ್ವಿಯಲ್ಲಿ ನಾನು ಮಂಗಳೂರು ಬಿಟ್ಟೆ. ಅದರ ನಂತರ ಮಂಗಳೂರಲ್ಲಿ ಆಗುವ ಘಟನೆಗಳು ತುಂಬ ಮನಸ್ಸಿಗೆ ಬೇಜಾರಾಗುವಂಥದ್ದು ಅಂದರೆ ಎಲ್ಲರಿಗೂ ಗೊತ್ತಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇದು ನಾನು ಬಿಟ್ಟು ಬಂದ ಮಂಗಳೂರು ಅಲ್ಲ, ನಾನಿದ್ದ ಮಂಗಳೂರು ಅಲ್ಲ ಇದು ಅಂತೇಳಿ ತುಂಬ ನೋವಾಗ್ತಿತ್ತು. ಅಂದರೆ ನಾನಿದ್ದಾಗ ಮಂಗಳೂರು ಹೀಗಿರಲಿಲ್ಲ, ಅಲ್ಲಿ ಹಿಂದೂ ಮುಸ್ಲಿಂ ನಡುವೆ ಈ ಥರದ ವೈಷಮ್ಯ ಇರಲಿಲ್ಲ, ಅಥವಾ ಅಟ್ಲೀಸ್ಟ್ ನಮ್ಮ ಪ್ರತಿದಿನದ ಜೀವನದಲ್ಲಿ ಗೊತ್ತಾಗ್ತಿರಲಿಲ್ಲ. ಈ ಥರದ ಕಾಂಟೆಕ್ಸ್ಟ್ ತುಂಬ ಬೇಜಾರಾಗ್ತಿತ್ತು. ಅಥವಾ ಏನೋ ಹೆಣ್ಮಕ್ಳ ಮೇಲೆ ಕೈ ಮಾಡುವಂಥದ್ದು ಇದೆಲ್ಲ ತುಂಬ ಜಾಸ್ತಿ ಆಗಿಬಿಟ್ಟು ಅಯ್ಯೋ ನನ್ನ ಮಂಗಳೂರು ಅಲ್ಲ ಇದು ಅಂತೇಳುವ ದುಃಖ ಆವರಿಸ್ಕೊಳ್ತಾ ಇತ್ತು ದಿನ ದಿನ. ಬಟ್ ಇಲ್ಲಿ ನೋಡುವಾಗ ಈ ಕಥೆಯಲ್ಲಿ ನೋಡುವಾಗ ಆ ಟೈಮಲ್ಲಿ ಏನೋ ಅದೇ ತಲ್ಲಣಗಳನ್ನು ಅವರು ಕೂಡ ಅನುಭವಿಸಿದ್ದು. ಆ ಟೈಮಲ್ಲಿ ಅಂದರೆ ಎಷ್ಟೋ ದಶಕಗಳ ಹಿಂದೆ ಆ ತಲ್ಲಣಗಳು ಆ ಟೈಮಲ್ಲಿ ಕೂಡ ಹಂಗೆ ಇದ್ದಿದ್ದು ತುಂಬ ಕುತೂಹಲಕಾರಿಯೋ ಆತಂಕಕಾರಿಯೋಗಿಯೂ ಕಂಡಿತ್ತು ನನಗೆ. ಅಟ್ ದ ಸೇಮ್ ಟೈಮ್ ಅಂದರೆ ಮಂಗಳೂರು ಹಿಂಗೆ ಇತ್ತ ನನಗೆ ಗೊತ್ತಿರಲಿಲ್ವಾ, ಏನೋ ಎಲ್ಲಿ ಮಿಸ್ ಮಾಡಿದೆ ನಾನು, ಏನು ಮಂಗಳೂರಿಗೆ ಯಾಕೆ ಆ ಥರ ಒಂದು ತೊಂದರೆ ಇತ್ತು ಅಂತ ಹೇಳುವಂಥ ಆತಂಕ ಕೂಡ ಆಯಿತು ನನಗೆ. ಹುಚ್ಚಮ್ಮ ಸಿಂಹ ಕತೆ ಬಗ್ಗೆ ಸರ್ ಮೆನ್ಷನ್ ಮಾಡಿದ್ರು, ಅದರ ಬಗ್ಗೆ ಸಿನಿಮಾ ಕೂಡ ಮಾಡಿದ್ರು ಅವರು. ಸೊ ಇವರ ಕತೆಗಳು ನಾನು ತಿಳಿದುಕೊಂಡಿರೋ ಮಟ್ಟಿಗೆ, ನಾನೇನು ಸಾಹಿತ್ಯದ ದೊಡ್ಡ ಮೇಧಾವಿ ಏನಲ್ಲ, ನನಗೆ ಅನಿಸಿರೋ ಮಟ್ಟಿಗೆ ಈ ಕತೆಗಳು ತುಂಬ ಮನಸ್ಸಿನ ಸ್ಪೇಸ್ನಲ್ಲಿ ನಡೆಯುವಂಥ ಕತೆಗಳು. ಅಂದರೆ ತುಂಬ ಘಟನೆಗಳನ್ನು ಆಧರಿಸಿಕೊಂಡು ಮಾಡಲು ಮನಸ್ಸಿನ ಸ್ಪೇಸಲ್ಲಿ ತುಂಬ ಕತೆ ನಡೆಯುತ್ತದೆ. ನಮ್ಮ ಸಿನಿಮಾ ಕಾಂಟೆಕ್ಸ್ಟಲ್ಲಿ ಮಾತ್ರ ಒಂದು ರೀತಿಯ ಸಿನಿಮಾ ಪರದೆ ಮೇಲೆ ಆಗಿ ಪರದೆ ಮೇಲೆ ಮುಗಿದು ಹೋಗ್ತದೆ, ಇನ್ನೊಂದು ಸಿನಿಮಾ ಪರದೆ ಮೇಲೆ ಆಗುತ್ತೆ ಬಟ್ ನಿಮ್ಮ ಮನಸ್ಸಿನಲ್ಲಿ ನಿರಂತರ ಉಳಿಯುತ್ತದೆ. ಮನಸ್ಸಲ್ಲಿ ನಿರಂತರ ಉಳಿಯುವಂಥ ಸಿನಿಮಾ ಒಂಥರ ಕ್ಲಾಸಿಕ್ ಆಗ್ತದೆ ಅಂತ ಹೇಳುವ ಒಂದು ನಂಬಿಕೆ ಇರೋದು ನನಗೆ. ಸೊ ಆ ಮೈಂಡ್ ಸ್ಪೇಸಲ್ಲಿ ಇವರು ತುಂಬ ಆ ಥರದ ಭಾವನೆಗಳನ್ನು ನೆನಪುಗಳನ್ನು ಏನು ಮೀಟ್ತಾರೆ. ಮತ್ತು ಆ ಕಾರಣಕ್ಕಾಗಿ ತಂತ್ರ ಸರ್ ಹೇಳಿ ನನಗೆ ಸರ್ ರೆಫರೆನ್ಸ್ ಕೊಡ್ತಿದ್ದಾರೆ, ಸರ್ ಹೇಳಿದಂಗೆ ತುಂಬ ತಂತ್ರಗಾರಿಕೆಯನ್ನು ಅವಲಂಬಿಸಲಿಲ್ಲ. ಬಟ್ ಆ ಮನಸ್ಸಿನಲ್ಲಿ ಆ ಕೆಲವು ವಿಷಯಗಳನ್ನು ಮೀಟುವ ಮೂಲಕ ಸಾರ್ವಕಾಲಿಕವಾಗಿ ಉಳ್ಕೊಳ್ಳುವ ಥರದ ಕಥನ ಮಾಡ್ತಾರೆ. ಇವರಿಗಿದ್ದ ಹಿನ್ನೆಲೆ ಮತ್ತು ಅವರ ಎಜುಕೇಷನ್ ಹಿನ್ನೆಲೆ ಅವರು ಮುಂದೆ ಏನು ಅಂಬಾಸಡರ್ ಆಗಿ ಹೋದಾಗ ಇರುವ ಘಟನೆಗಳು ಇದೆಲ್ಲವನ್ನು ಕೂಡ ಒಂಥರ ನಾನು ತಾಳೆ ನೋಡೋದಕ್ಕೆ ಆಗ್ತಾ ಹೋಯ್ತು. ಯಾಕಂದರೆ ನನ್ನ ಕ್ಲಾಸ್ಮೇಟ್ ಕೂಡ ಒಬ್ಬ ಇದೇ ಥರ ಅಂಬಾಸಡರ್ ಆಗಿದ್ದು, ಜಪಾನಲ್ಲಿ ಅಂಬಾಸಡರ್ ಸೆಕ್ರೆಟರಿ ಆಗಿದ್ದಾನೆ. ಸೊ ಈ ಎಲ್ಲವನ್ನು ನೋಡ್ತಾ ಇರುವಾಗ ಅವನು ಹೇಗೆ ಪ್ರತಿಕ್ರಿಯಿಸ್ತಿದ್ದ ಒಂದು ನಾವು ಹೀಗೆ ನೀವು ಓದಿದ ಕಾಲೇಜ್ ಎಲ್ಎಸ್ಎಸ್ ಕಾಲೇಜಲ್ಲಿ ನಾನು ಓದಿದೆ. ಸೊ ಪ್ರತಿಯೊಂದು ಹಂತದಲ್ಲಿ ಕೂಡ ಹೆಂಗೆ ಒಂದಷ್ಟು ದಶಕಗಳ ನಂತರ ನಾನು ಆ ಇಡೀ ಅವರು ಹೇಳ್ತಿದ್ದ ಘಟನೆಗಳನ್ನು ಒಂಥರ ಮರುಜೀವಿಸಿದೆ ನಾನು ಅಂತ ಹೇಳಿದ್ರು. ನನಗೆ ಈ ಕತೆ ಓದುವಾಗ ಪ್ರತಿಯೊಂದು ಹಂತದಲ್ಲೂ ಕೂಡ ರೋಮಾಂಚನ ಕೊಡ್ತಾ ಇತ್ತು, ಕೆಲವು ವಿಷಯಗಳಿಗೆ ಆತಂಕವೂ ಆಗ್ತಾ ಇತ್ತು. ಸೊ ಇದಿಷ್ಟು ನನಗೆ ಈ ಕತೆ ಓದುವಂಥ ಒಂದು ಸದಾವಕಾಶ ಒದಗಿಸ್ಕೊಟ್ಟ ಎಲ್ಲರಿಗೆ ಕೃತಜ್ಞತೆ ಹೇಳ್ತಾ ಬಾಗಲೋಡಿ ದೇವರಾಯರು ಅಂತೇಳಿ ಹಿರಿಯ ಆತ್ಮವನ್ನು ನೆನೆಸ್ಕೊಳ್ತಾ ನಾನು ಈ ಕತೆ ಓದಿ ಪ್ರಯತ್ನ ಮಾಡ್ತೀನಿ. ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ಬೇಕು. ರುದ್ರಪ್ಪನ ಹೆಸರು ಹೇಗೆ ಇರಲಿ?
ಆದರೆ ಅವನಂಥ ಸೌಮ್ಯ ಗುಣದ ಶಾಂತ ಸ್ವಭಾವದ ಮನುಷ್ಯ ಪ್ರಾಣಿಯನ್ನು ನಾನು ಕಂಡಿಲ್ಲ. ಅವನ ಹೆಂಡತಿ ಓಮ್ಮ ನೆರೆಮನೆಗೆ ಕೇಳುವಂತೆ ಜೋರಾಗಿ ಕಿರುಚುತ್ತಿದ್ದಾಳೆ. ಆಕೆಗೆ ಓಮ ಎಂಬ ಹೆಸರು ಅನರ್ಥನಾಮ ಲಭಿಸಿತು ಹೇಗೆ ತಿಳಿಯದು. ನಿಜಕ್ಕೂ ಆಕೆ ಮುಳ್ಳು ಗಂಟಿ ಕಳ್ಳಿ ಗಿಡದಂಥ ಕೋಮಲಾಂಗಿ ನಿತಂಬಿ. ನೀವೆಂತ ನಪುಂಸಕರು, ಲಜ್ಜೆಯಾಗುತ್ತಿದ್ದೆ. ನೆರೆಮನೆಯ ನಾಗಮ್ಮ ನಮ್ಮ ತೋಟದ ಗೋಡೆಯ ಮೇಲೆ ಲಾಗ ಹಾಕಿ ಬಂದು ಯಾರನ್ನೂ ಕೇಳದೆ ನಮ್ಮ ಗಿಡದಿಂದ ಎರಡು ನಿಂಬೆ ಹಣ್ಣು ಕಿತ್ಕೊಂಡು ಹೋಗಿದ್ದಾರೆ. ನೀವು ನೋಡಿಯ ನೋಡದಂತೆ ನಟಿಸಿ ಒಳಗೋಗಿ ಅಡಗಿಕೊಳ್ಳುತ್ತೆ. ಆ ಕಳ್ಳ ಹೆಂಗಸನ್ನು ಏಕೆ ತಡೆಯಲಿಲ್ಲ? ಅವಳ ಹೆಸರು ನಾಗಮ್ಮನಲ್ಲ, ಗೋಡೆ ಲಾಗಮ್ಮ. ನೀವೇನೋ ಮನುಷ್ಯರು, ನೀವೇನು ಮನುಷ್ಯರು ಮರವು ಅಥವಾ ನಾಚಿಕೆನೇ ಆಗುದಿಲ್ವೇ? ಮತ್ತೆ ಮಕ್ಕಳ ಕಡೆ ತಿರುಗಿ, ನಿಮ್ಮ ಅಪ್ಪ ಪುಕ್ಲ, ಅವರಿಗೆ ಹೆದರಿಕೆ, ನೆರೆ ಮನೆಯವರೊಡನೆ ಜಗಳವಾದೀತು ಎಂಬ ಭಯ. ರುದ್ರಪ್ಪನನ್ನು ನೋಡಿ ಹೇಳಿ ಕುಕ್ಕ ಭೀರು ಎಂದು ಹೇಳಿದರೆ ಯಾರಿಗೂ ನಂಬಿಕೆ, ಯಾರಿಗೂ ವಿಶ್ವಾಸವಾಗದು. ಏಕೆಂದ್ರೆ ಬಲಿಷ್ಠ ಉತ್ಸಾಹದಿಂದ ಕೆಲಸ ಮಾಡಿ ತೋಳುಗಳು ಚಟಿಕೆಯ ತೋಳಿನಂತೆ ಸರಕ್ತ ಮಾಂಸ ಖಂಡಗಳಿಂದ ಬಿಗಿಯಾಗಿರುತ್ತೆ. ಅವನು ಒಂದು ಏಟು ಕೊಟ್ಟರೆ ಅವನ ಪ್ರತಿಧ್ವನಿ ಯಾರೇ ಇರಲಿ ಧರಾತಳವನ್ನು ಆಲಂಗಿಸಿ ಭೂಮಾತೆಗೆ ಶರಣು ಹೋಗುವುದೇ ಕ್ಷೇಮಕರ. ಅವನ ಮಗ ಶಿವಪ್ಪನಿಗೂ ತಂದೆಯ ನಡತೆಯನ್ನು ಕಂಡು ತಿರಸ್ಕಾರ. ಬೈಲಿಕ್ಕಾದರೂ ಬಾಯಿಯೂ ಇಲ್ವೇ? ನಮ್ಮನೆಯ ತೋಟವನ್ನು ರಾಜರಸ್ತೆ ಎಂದು ಅವನು ಬಡಗುತ್ತಿದ್ದ. ರುದ್ರಪ್ಪ ಬಾಯಿ ತೆರೆಯಲಿಲ್ಲ. ಕುಂಬಳಕಾಯಿ ಬಳ್ಳಿಗೆ ನೀರು ಹಾಕುತ್ತಾ, ಗೊಬ್ಬರ ಎರೆಸುತ್ತಾ, ಎಲೆಗಳ ಮೇಲೆ ಕ್ರಿಮಿ ನಿವಾರಣೆಗೆ ಬೂದಿ ಎರಚುತ್ತಾ ಈ ಸಸ್ಯ ಜೀವಿಗಳ ಸೇವೆ ಶುಶ್ರೂಷೆ ಉಪಚಾರಗಳಲ್ಲೇ ಮಗ್ನನಾಗಿದ್ದ. ಕೊನೆಗೆ ಮಗಳು ಜಾನಕಿ ತಂದೆಯೊಡನೆ ಪುನಃ ಪುನಃ ಪೀಡಿಸಿ ಕೇಳಿದಾಗ ಮೃದುವಾಗಿ ಎಂದರಬಿಟ್ಟ. ಏನೋ ಬಹಳ ಅಗತ್ಯ ಇರಬಹುದು, ಏನೋ ಅಕಸ್ಮಾತ್ ಆಗಿ ನೆಂಟರು ಬಂದಿರಬಹುದು ಅಂತ ಕಾಣುತ್ತೆ. ನಂಟರು ಬಂದ್ರೆ ಒಂದು ನಿಂಬೆ ಹಣ್ಣಿನ ಸಕ್ಕರೆ ಪಾನಕವನ್ನಾದರೂ ಮಾಡಿಕೊಡಬಾರದೆ? ಅಕಸ್ಮಾತ್ ಆಗಿ ಬಂದವರಿಗೆ ಕಾಫಿ ಮಾಡಲು ಹಾಲು ಎಲ್ಲಿದೆ? ಹಾಗೆ ಬಂದವರಿಗೆಲ್ಲ ಕಾಫಿ ಕುಡಿಸಿದ್ರೆ ಮಕ್ಕಳಿಗೆ ಹಾಲು ಎಲ್ಲಿ ಹೊಡಿಬೇಕು? ಸುಮ್ಮನೆ ಎರಡು ನಿಂಬೆ ಹಣ್ಣಿನಲ್ಲಿ ಏನ್ ಮಹಾಸರ್ವನಾಶ ಆಗುತ್ತದೆ? ಅದೇನು ಕುಂಬಳವೋ ಆನೆಯೋ? ಅದೇ ದಿನ ಸಂಜೆ ಅದೇ ನೆರೆಮನೆ ನಾಗಮ್ಮ ಮನೆಗೆ ಬಂದು ಜಾನಕಿಗೆ ನಾಲ್ಕು ಕಿತ್ತಳೆ ಹಣ್ಣು ಕೊಟ್ಟು ಹೋದಳು. ಇವತ್ತು ನಮ್ಮ ಮನೆಗೆ ಮಂಗಳೂರಿಂದ ಅಕಸ್ಮಾತ್ ಆಗಿ ದೂರದ ನೆಂಟು ಬಂದು ಹೋಗಿದ್ರು, ಒಂದು ಡಜನ್ ಕಿತ್ತಳೆ ಹಣ್ಣು ತಂದಿದ್ರು, ಬಹಳ ಸಿಹಿಯಾಗಿದ್ದೇವೆ. ನೀನು ಅಮ್ಮನಿಗೆ ಕೊಡು, ಶಿವಪ್ಪನಿಗೆ ಕೊಡು, ಮನೆಯಲ್ಲಿ ತುಂಬ ಕೆಲಸ ಇದೆ, ಮಗು ಅಳುತ್ತಿದ್ದಾನೆ, ನೀನು ಅಮ್ಮನ ಹತ್ರ ಮಾತಾಡಲಿಕ್ಕೆ ಈಗ ಹೊತ್ತಿಲ್ಲ ಎಂದು ಹೇಳಿ ಹೋದಳು. ಇನ್ನೊಮ್ಮೆ ಮಗ ಶಿವಪ್ಪ ಉಪ್ಪು ಮೆಣಸು ಮಿಶ್ರಿತವಾದ ವರದಿ ಒಪ್ಪಿಸಿದ. ಅಂಗಡಿ ರಾಮಯ್ಯ ನಿಮ್ಮನ್ನು ಪೆಪ್ಪ ಬೋದಾಳ ಶಂಕರ ಎಂದು ಗೇಲಿ ಮಾಡಿದ. ನಿನ್ನ ಅಪ್ಪನ ಬಾಯಲ್ಲಿ ಬೆರಳು ತುರುಕಿದರೂ ಕಚ್ಚಲೂ ತಿಳಿಯದು, ಮೆದುಳೇ ಇಲ್ಲ, ಮೇಲಿನ ಅಂತಸ್ತು ಖಾಲಿ ಎಂದು ನಾಲ್ಕು ಜನಗಳ ಮುಂದೆ ಹೇಳಿದ. ನನಗೆ ಬಹಳ ನಾಚಿಕೆ ಆಯಿತು ಎಂದು ತಂದೆ ಹೇಳಿದ. ಏ ಸುಮ್ಮನಿರೋ ಮಗು, ಅವರು ನನ್ನನ್ನು ಬುದ್ಧಿವಂತ ಪಂಡಿತ ಎಂದು ಹೊಗಳಿದ್ದರೆ ನಾನೇ ಪಂಡಿತನಾಗ್ತಿದ್ದೆ? ನನಗೆ ಸರ್ಕಾರದಿಂದ ಬಿರುದು ಸಿಗುತ್ತಿದ್ದೆ? ನಾನು ಮೂರ್ಖ ಎಂದ ಕೂಡಲೇ ನಾನು ಮೂರ್ಖನಾಗಿ ಬಿಟ್ಟೇನೆ. ಏನೋ ನಾಲಿಗೆ ಚಪ್ಪಲಕ್ಕೆ ಹೇಳಿಬಿಟ್ಟ, ಅದರಿಂದ ನನಗೇನು ಮೈಗೆ ಗಾಯ ಆಯ್ತೆ, ಬಿಡು ಎಂದು. ಎರಡು ದಿನಗಳ ನಂತರ ಅದೇ ಅಂಗಡಿ ರಾಮಯ್ಯ ರುದ್ರಪ್ಪನಲ್ಲಿ ಬಂದು, ಸ್ವಾಮಿ ರುದ್ರಪ್ಪನವರೇ, ನಾನು ಬಹಳ ಪಚೀತಿಯಲ್ಲಿ ಸಿಕ್ಕಿಬಿದ್ದಿದ್ದೇನೆ. ದೂರದ ಗುಡ್ಡೆ ಕಿಂಚಣ್ಣನಿಗೆ ಬಾಯಿ ಮಾತಿನ ನಂಬಿಕೆಯ ಆಧಾರದ ಮೇಲೆ ಸಾಲ ಕೊಟ್ಟಿದ್ದೆ. ಈಗ ಅಂತ ಹೇಳ್ತಾನೆ, ಒಟ್ಟಿಗೆ ಹೋಗು, ಒಂದು ಕಾಸು ಸಿಗೋಲ್ಲ, ನಿನ್ನಲ್ಲಿ ಏನು ಸಾಕ್ಷಿ ಇದೆ ಎಂದು. ನನಗೀಗ ಬಹಳ ಅಗತ್ಯ ಇದೆ, ಪೇಟೆಯ ದೊಡ್ಡ ಅಂಗಡಿಯ ಸಾಹುಕಾರರಿಗೆ ನಾನು ಕೂಡಲೇ ಹಣ ಕೊಡಬೇಕಾಗಿದೆ, ಇಲ್ಲವಾದರೆ ಜೈಲಿಗೆ ಹೋಗಬೇಕಾದಿತ್ತು. ನನಗೆ ಏನೂ ತಿಳಿಯುತ್ತಿಲ್ಲ, ನೀವು ತಿಳಿದವರು ವಿವೇಕಿಗಳು ಏನಾದರೂ ಹಾದಿ ತೋರಿಸಿ ಎಂದು ರೋಧಿಸಿದ. ರುದ್ರಪ್ಪ ಕಿಂಚಣ್ಣನನ್ನು ಕರೆಸಿ ಸಮಾಧಾನದಲ್ಲಿ ನಯದಿಂದ ಮಾತನಾಡಿದ. ಅವನ ಭಾರವಾದ ಕೈಗಳು ಕಿಂಚಣ್ಣನ ಹೆಗಲ ಮೇಲೆ ಇದ್ದುದರಿಂದ ನಯದೊಡನೆ ಸಾಕಷ್ಟು ಭಯವೂ ಮಿಶ್ರವಾಗಿತ್ತು. ಆದುದರಿಂದ ಕಿಂಚಣ್ಣ ಕೂಡಲೇ, ಹೆಚ್ಚೆಚ್ಚೆ, ನಾನು ಇಂದು ಹಾಗೆ ನಿರಾಕರಿಸಲಿಲ್ಲ, ರಾಮಯ್ಯನವರು ತಪ್ಪು ಗ್ರಹಿಸಿರಬೇಕು, ಆ ದಿನ ಸ್ವಲ್ಪ ಅಡಚಣೆಯಲ್ಲಿದ್ದೆ, ಈಗ ಹಣ ತಯಾರಿದೆ, ನಾನೇನು ಪರರ ಗಂಟು ನುಂಗುವಷ್ಟು ದುಷ್ಟನೇ ಎಂದು ಹೇಳಿ ರುದ್ರಪ್ಪನ ಸಮಕ್ಷದ ಮನದಲ್ಲೇ ಹಣ ಸಲ್ಲಿಸಿದ. ಅಂಗಡಿ ರಾಮಯ್ಯ, ರುದ್ರಪ್ಪನವರೇ, ನೀವು ನನ್ನ ಜೀವ ಉಳಿಸಿದಿರಿ ಎಂದು ರುದ್ರಪ್ಪನ ಕಾಲು ಮುಟ್ಟಿ ಹೋದ. ಹಾಗೆಂದು ಸದಾ ಸರ್ವತಾ ಶಾಂತಮೂರ್ತಿ ಈತ ಎಂದು ತಿಳಿಯಬೇಡಿ. ಒಂದು ದಿನ ಗಾಳಿ ಐತಪ್ಪ ತನ್ನ ಎತ್ತಿಗೆ ಮರದ ಕೊರಡೊಂದರಿಂದ ವಿಪರೀತವಾಗಿ ಹೊಡೆಯುತ್ತಿದ್ದ. ಏನೋ ಹೆಣ್ಣ ಕುಡಿದಿದ್ದೋ ಏನೋ, ಅಥವಾ ಮನೆಯಲ್ಲಿ ಹೆಂಡತಿಯೊಂದಿಗೆ ಜಗಳವಾಡಿ ಪರಾಭೂತವಾಗಿ ಆ ರೋಷವನ್ನು ತೋಡಿಕೊಳ್ಳುತ್ತಿದ್ದನೋ, ಅಥವಾ ಧನಿಯಿಂದ ಬೈಗಳು ತಿಂದು ಆ ಆಕ್ರೋಶವನ್ನು ಹೊರಕಾರುತ್ತಿದ್ದನೋ, ಅಥವಾ ಹೊಟ್ಟೆ ಹಸಿದಿತ್ತೋ, ಅದು ಏನೇ ಇರಲಿ,
ವಿಪರೀತವಾಗಿ ಆ ಕ್ರೂರ ಪ್ರಾಣಿಯನ್ನು ಹೊಡೆಯುತ್ತಿದ್ದ. ರುದ್ರಪ್ಪ ಅದನ್ನು ನೋಡಿ ಅದನ್ನು ತಡೆಯಲು ಪ್ರಯತ್ನಿಸಿದ. ಗಾಡಿ ಬಸಪ್ಪ, ಇದು ನಿನ್ನ ಎತ್ತು. ಗಾಡಿ ಅದಕ್ಕೆ ಗಾಡಿ ಬಸಪ್ಪ, ಇದು ನನ್ನ ಎತ್ತು, ನಾನು ಹೊಡೆಯುತ್ತೇನೆ, ತಡೆಯಲು ನಿನಗೇನು ಅಧಿಕಾರ ಎಂದು ಗರ್ಜಿಸಿದ. ರುದ್ರಪ್ಪ ಅವನ ಬೆನ್ನ ಮೇಲೆ ಬಲವಾಗಿ ಒಂದು ಗುದ್ದಿಟ್ಟು, ಅದು ನಿನ್ನ ಎತ್ತು, ಇದು ನಿನ್ನ ಬೆನ್ನು, ಇದು ನನ್ನ ಗುದ್ದು ಎಂದು ಮೂರು ಸರಳ ವಾಕ್ಯವಾದ ನಿನ್ನು ಉತ್ತರ ಕೊಟ್ಟ. ಐತಪ್ಪನ ಬಾಯಿಯಿಂದ ಒಂದಷ್ಟು ಹೆಂಡದ ಜಲಪಾತ ಬಳಬಳನೆ ಹೊರಹೊಮ್ಮಿತು. ಕಣ್ಣುಗಳನ್ನು ಸರಿಯಾಗಿ ವಿಶಾಲವಾಗಿ ತೆರೆದು ತಲೆ ತುರಿಸಿಕೊಂಡು ತುಸು ಗಹನವಾಗಿ ಯೋಚಿಸಿ, ಇದು ನ್ಯಾಯ ಸರಿ ಎಂದು ಒಪ್ಪಿಕೊಂಡ. ಮತ್ತೆ ಮರದ ಕೊರಳನ್ನು ದೂರಕ್ಕೆ ಬಿಸಾಕಿ ಎತ್ತಿನ ಮೈ ಕೂಸುತ್ತಾ ಅದಕ್ಕೆ ಹುಲ್ಲು ಹಾಕಿ ನೀರು ಕೊಡಲು ಆರಂಭಿಸಿದ. ಮನುಷ್ಯ ಎಷ್ಟೇ ಶಾಂತನಾಗಿರಲಿ, ಸಮಾಧಾನಿಯಾಗಿರಲಿ, ಸತ್ಪೂರ್ಣಿಯಾಗಿರಲಿ, ವಿಪತ್ತುಗಳು ಬರಬಹುದು, ವಿಧಿತತ್ವವನ್ನು ಬಲ್ಲವರು ಯಾರು? ಪಾಪ ಆಗ್ಬಾರದ್ದು ಹಾಗೇ ಹೋಯ್ತು. ಪ್ರಾರಬ್ಧ ಕರ್ಮಾಂತರ. ನಮ್ಮ ಊರಿನ ಗುಡಿಸಲು ಸಂಜೀವನ ಮಗ ಸಣ್ಣ ಹುಡುಗನಾಗಿದ್ದಾಗಲೇ ಮನೆ ಬಿಟ್ಟು ಮುಂಬೈ ಓಡಿ ಹೋಗಿದ್ದ. ಮನೆಯಲ್ಲಿ ತಾಪತ್ರಯ. ಸಣ್ಣ ತುಂಡುಗಟ್ಟೆಯಲ್ಲಿ ಏನು ಜೀವನ ಸಾಗಿತ್ತು? ಊರಿನಲ್ಲಿ ಉದ್ಯೋಗ ದೊರಕುವುದು ದುಸ್ತರವಾಗಿತ್ತು. ಮುಂಬೈಗೆ ಹೋಗಿ ನೆಲೆಸಿ ಸಾಕಷ್ಟು ಹಣ ಗಳಿಸಿದ್ದ. ಆದರೆ ಕಸುಬು ಮಾತ್ರ ಬಹು ಕೆಟ್ಟದ್ದು. ದಾದ ಅಂದ್ರೆ ಗುಂಡ, ಅಂದ್ರೆ ಕುಂದರ್ ಪೋಖರಿಗಳ ಕಸುಬು. ಕಾಂಟ್ರಾಕ್ಟ್ ಪ್ರಕಾರ ಕೊಲೆ ಮಾಡುವುದು, ತಲೆ ಒಡೆಯುವುದು, ಕಾಲು ಮುರಿಯುವುದು, ಕಣ್ಣು ಕೀಳುವುದು, ಪೊಲೀಸರೊಡನೆ ಸಮಯೋಚಿತವಾಗಿ ಲಾಭದಾಯಕ ಸಂಪರ್ಕವನ್ನು ಇಟ್ಟುಕೊಳ್ಳುವುದು. ಈ ವೃತ್ತಿಯಿಂದ ಬೇಕಾದಷ್ಟು ಧನವಂತನಾದ. ವೃತ್ತಿಯೇನೋ ಅಪಾಯಕರ. ಆದರೆ ಕೆಲವು ಭ್ರಷ್ಟ ಅಧಿಕಾರಿಗಳ, ಕೆಲವು ಮುಖಕ ರಾಜಕಾರಣ ವ್ಯವಸ್ಥೆಗಳ ಆಶ್ರಯದಿಂದ ಚಿರಕಾಲ ದೊರೆಯಬಹುದು. ಹೊಟ್ಟೆಪಾಡಿಗೆಂದು ಊರು ಬಿಟ್ಟು ದೊಡ್ಡ ನಗರಕ್ಕೆ ಹೋದರೆ ಕೆಲವು ಸಲ ಒಳ್ಳೆಯ ತಂದೆ ತಾಯಿಯ ಮಕ್ಕಳು ದುರ್ಮಾರ್ಗಿಗಳಾಗಿ ಬಿಡಬಹುದು. ಉದರ ನಿಮಿತ್ತ ಬಹುಕೃತ ವೇಷನ, ಬಹುಕೃತ ದೋಷನ. ಕೆಟ್ಟು ಪಟ್ಟಣ ಸೇರಿದ ಎನ್ನುವ ಬದಲು ಪಟ್ಟಣ ಸೇರಿ ಕೆಟ್ಟ ಎಂದಂತೆ ಆಗಲೂಬಹುದು. ಕುಂದರಲ್ಲಿ ಸಣ್ಣ ಸರ್ದಾರ, ದಾದಾ ಎಂಬ ಪದವಿ ತನಗೆ ಭದ್ರವಾದ ನಂತರ ತನ್ನ ಸ್ವಗ್ರಾಮಕ್ಕೆ ಸಗರ್ವ ಟಿವಿ ಆಡಂಬರಗಳಿಂದ ಸಂದರ್ಶಿಸಿದ. ಕೈಯಲ್ಲಿ ವಿದೇಶಿ ವಾಚು, ಓದು ಬರೆಯಲು ಬರೆದಿದ್ರು ಮೂರು ಬಹು ಅಮೂಲ್ಯದ ವಿದೇಶಿ ಲೇಖನಿಗಳು, ಕೊರಳಲ್ಲಿ ವಿದೇಶಿ ಕ್ಯಾಮರಾ, ಹೆಗಲಲ್ಲಿ ಆಕಾಶವಾಣಿ ಬೋರ್ಡ್ ಕರೆಯುವ ಟ್ರಾನ್ಸಿಸ್ಟರ್ ಯಂತ್ರ, ಕಣ್ಣಿಗೆ ಕರ್ರಗಿನ ಕನ್ನಡಕ, ಕಿಸೆಯಲ್ಲಿ ಚೂಡಿ. ಕೆಲವು ದಿನಗಳೇನು ಮರ್ಯಾದೆಯಿಂದಲೇ ಸಭ್ಯನಂತೆಯೇ ವರ್ತಿಸಿದ. ಆತನ ಖ್ಯಾತಿ ಜನಜನಿತವಾಗುತ್ತಿದ್ದರಿಂದ ಎಲ್ಲರೂ ಆತನನ್ನು ಬಹಿರಂಗಕ್ಕೆ ಅದರದಿಂದಲೇ ಕಾಣುತ್ತಿದ್ದರು. ಅವನ ತಂದೆ ತಾಯಿಗೆ ಮಾತ್ರ ಸಂಕೋಚ, ಮನಸ್ಸಿನಲ್ಲಿ ಕ್ಲೇಶ. ಅವರು ಪಾಪ ಬಡವರಾಗಿದ್ದರು, ದೇವರಿಗೆ ಹೆದರುವ ಸದ್ಗುಣಿಗಳಾಗಿದ್ದರು. ಕಾಡಿನಲ್ಲಿ ಎಲ್ಲಿಯಾದರೂ ಒಂದು ಬೆಂಕಿ ಕೆಂಡ ಬಿದ್ದುಕೊಂಡಿದ್ದರೆ ಒಂದಲ್ಲ ಒಂದು ದಿನ ಅನಾಹುತ ಆಗಿಯೇ ಬಿಡಬಹುದಷ್ಟೇ. ಕಾಳ್ಗಿಚ್ಚು ಆಗಿಯೇ ಹೋಯಿತು. ಒಂದು ದಿನ ಆತ ಶಾಲೆಯ ಒಬ್ಬ ಹುಡುಗಿಯ ಮೈ ಮೇಲೆ ಕೈ ಹಾಕಿದ. ಆಕೆಯ ಬೊಬ್ಬರಿತವನ್ನು ಕೇಳಿ ಪಕ್ಕದ ಜನರಲ್ಲಿ ಕೆಲವರು ಮತ್ತು ಶಾಲೆಯ ಕೆಲವು ಅಧ್ಯಾಪಕರು ವಿದ್ಯಾರ್ಥಿಗಳು ಓಡಿ ಬಂದರು. ಆತನ ಕೈಯಲ್ಲಿ ಚೂರಿಯನ್ನು ನೋಡಿ ದೂರದಲ್ಲಿ ನಿಂತು ಪ್ರೇಕ್ಷಕರಾಗುವುದೇ ಹಿತಕರ ಎಂದು ತಿಳಿದರು. ವಿವೇಕಿಯೂ ಜಾಣರೂ ಆದ ಅಂಗಡಿಯ ಅಮ್ಮಯ್ಯನವರು ಅಂಗಡಿಯನ್ನು ಅವಸರವಸರವಾಗಿ ಮುಚ್ಚಿದರು. ಏನೋ ಹಠಾತ್ತಾಗಿ ಹಲ್ಲು ನೋವೋ ಜಾಡಣೆಯೋ ಶುರುವಾಯಿತಂತೆ. ರುದ್ರಪ್ಪ ಹುಡುಗಿಯ ಬೊಬ್ಬರಿತದ ಅಳುವಿನ ಚಿತ್ಕಾರವನ್ನು ಕೇಳಿ ಓಡಿ ಬಂದ. ಅನಂತರ ನಡೆದದ್ದು ದೊಡ್ಡ ದುರಂತ. ಮುಂಬೈಯಿಂದ ಬಂದ ಪುಂಡ ತಲೆಯೊಡೆದು ಹೆಣವಾದ. ರುದ್ರಪ್ಪ ಪೊಲೀಸರ ಕೈಯಲ್ಲಿ ಸಿಕ್ಕಿಬಿದ್ದ. ಕೋರ್ಟಿನಲ್ಲಿ ಕೇಸು ನಡೆಯುತ್ತಿದ್ದಾಗ ರುದ್ರಪ್ಪನ ವಕೀಲರು ಊರಿನ 10 ಸಂಸ್ಥರಿಂದ ರುದ್ರಪ್ಪನಿಗೆ ಹಿತವಾಗುವಂತೆ ಅವನ ಶಾಂತ ಸ್ವಭಾವ, ಸೌಜನ್ಯ, ತಾಳ್ಮೆಯ ನಡತೆ ಮತ್ತು ಪರೋಪಕಾರ ಗುಣಗಳ ಕುರಿತಾಗಿ ಪ್ರಶಂಸನಾತ್ಮಕ ಸಾಕ್ಷ್ಯವನ್ನು ಪಡೆಯಲು ಬಹಳ ಪ್ರಯತ್ನ ಪಟ್ಟರು. ಆದರೆ ಒಬ್ಬರು ಮುಂದೆ ಬರಬೇಕೆ? ಅಂಗಡಿ ರಾಮಯ್ಯ ಆತನಿಗೆ ಏನು ಬುದ್ಧಿ ಇಲ್ಲ, ಪೂರ್ವಾಪರ ಯೋಚನೆ ಮಾಡದೆ ಸಿಡುಕು ಹುಚ್ಚಪ್ಪ ಎಂದು ಶ್ಲಾಘಿಸಿದರು. ನೆರೆಮನೆ ನಾಗಮ್ಮನ ಗಂಡ ಆತ ಮಹಾ ಜಗಳ ಗಂಟ, ಬರೇ ಜಿಪುಣ ಮನುಷ್ಯ, ಒಂದು ಸಣ್ಣ ನಿಂಬೆಹಣ್ಣಿಗೆ ತನ್ನ ಹೆಂಡತಿಯನ್ನು, ಒಬ್ಬ ಮರ್ಯಾದಸ್ಥ ಮುತ್ತೈದ ಗೃಹಿಣಿಯನ್ನು, ಈ ನಮ್ಮನ ಬೇಡ. ಅವಳ ಮೈಗೆ ಕೈ ಹಾಕಿ ಒಡೆದಿದ್ದದ್ದು ದೊಡ್ಡ ಪುಣ್ಯ. ಕಡು ಲೋಭಿ ಸಹ ಒಂದು ಸಣ್ಣ ನಿಂಬೆ ಹಣ್ಣಿನಿಗೆ ಬದಲಾಗಿ 4 ಕಿತ್ತಳೆ ಹಣ್ಣು ಕಿತ್ಕೊಂಡ. ಅವನಿಗೆ ಮೂಗಿನಲ್ಲೇ ಮುನಿಸು, ದೂರ್ವಾಸ ಮುನಿ ಎಂದು ನಂಜು ಕರೆದ. ದೂರದ ಗುಡ್ಡೆ ಕಿಂಚಣ್ಣ, ನಿಜಕ್ಕೂ ಅವರು ಅಷ್ಟೇನು ಕೆಟ್ಟವರಲ್ಲ, ಆದರೆ ಅಂಗಡಿ ರಾಮಯ್ಯನ ಸಹವಾಸಕ್ಕೆ ಬಿದ್ದು ಕೆಟ್ಟರು. ಇತರರ ಜಗಳದಲ್ಲಿ ವೃಥಾ ಕೈ ಹಾಕುವ ಹವ್ಯಾಸ ಮಾಡಿಕೊಂಡರು. ಇವರ ಅಧಿಕ ಪ್ರಸಂಗದಿಂದ ನನಗೆ ಉಪದ್ರವಕಾರಿ, ಧನಹಾನಿಯಾಗಿದೆ ಎಂದು ಟಿಪ್ಪಣಿ ಸೇರಿಸಿದ. ಗಾಡಿ ಐತಪ್ಪ ಮಾತ್ರ ಎದೆ ತಟ್ಟಿ ಮುಂದೆ ಬಂದ. ರುದ್ರಪ್ಪನವರ ಮೇಲೆ ಹೇರಿದ ಅಪವಾದ ಶುದ್ಧ ಸುಳ್ಳೇ ಸುಳ್ಳು.
ಆ ಹೊತ್ತಿಗೆ ಅವರು ನನ್ನ ಎತ್ತಿನ ಹಟ್ಟಿಯ ಪಕ್ಕದಲ್ಲೇ ನನ್ನೊಡನೆ ಮಾತನಾಡುತ್ತಾ ಇದ್ದರು. ಕುಂದಾಪುರ ಜಾತ್ರೆ ವಿಷಯ ಮತ್ತೆ ಅವರು ಶುದ್ಧ ಶಾಂತಾರಾಮ ಧರ್ಮರಾಯ ಬಾಯಿ ಒಳಗೆ ಬೆರಳು ಹಾಕಿ ಕುರುಕಿದರು. ಕಚ್ಚಲು ತಿಳಿಯದ ಮದ್ದು ಮನುಷ್ಯ, ಒಂದು ಇರುವೆನ್ ಕೂಡ ನೋಯಿಸುವವರಲ್ಲ. ಏಕೆ? ಒಂದು ಸಾರಿ ನಾನು ನನ್ನ ಎತ್ತಿಗೆ ಒಂದು ಸಣ್ಣ ಪೆಟ್ಟು ಕೊಟ್ಟೆ. ಈ ಮಹಾರಾಯರು ಕಣ್ಣೀರು ತುಂಬಿಕೊಂಡು ನನಗೆ ಕೈ ಜೋಡಿಸಿ, ಐತಪ್ಪನವರೇ, ನಿಮ್ಮ ದಮ್ಮಯ್ಯ ನನ್ನಾಣೆ, ಈ ಪಾಪದ ಜಂತುವಿಗೆ ಹೊಡೆದರೆ ನನಗೇ ಹೊಡೆದಂತೆ ಸಮ ಎಂದು ಹಂಬಲಿಸಿ ಬೇಡಿಕೊಂಡರು. ಹೂವಿನಂತ ನನ್ನ ಮನಸ್ಸು ರುದ್ರಪ್ಪನವರು ಎಂದು ಘಂಟಾ ಘೋಷವಾಗಿ ಸಾರಿದರು. ಆದರೆ ಹೆಂಡ ಕುಡುಕ ಗಾಡಿ ಐತಪ್ಪನ ಮಾತನ್ನು ನಂಬುವರು ಯಾರು ಹೇಳಿ? ರುದ್ರಪ್ಪನ ಪರಿಸ್ಥಿತಿ ಭೀಕರವಾಗಿತ್ತು. ಕೋರ್ಟ್ನಲ್ಲಿ ಏನು ತೀರ್ಮಾನವಾದೀತು ಎಂಬುದರಲ್ಲಿ ಯಾರಿಗೂ ಏನೂ ಸಂಶಯ ಉಳಿದಿರಲಿಲ್ಲ. ಹೆಂಡತಿ ಹೂವಮ್ಮ, ನನ್ನ ಹಾಳು ಭಾಗ್ಯ, ಅವರ ಹೆಸರೇ ರುದ್ರಪ್ಪ, ಹೆಸರಿಗೆ ತಕ್ಕಂತೆ ನಡತೆ. ನನ್ನ ತಂದೆ ತಾಯಿ ಇಂಥ ಸಿಡುಕನಿಗೆ ನನ್ನ ಕೈ ಹಿಡಿಸಿ ನನ್ನ ಜೀವನಕ್ಕೆ ಬೆಂಕಿ ಇಟ್ಟರು ಎಂದು ಬೆಕ್ಕಿ ಬೆಕ್ಕಿ ಅತ್ತು ಶಪಿಸಿದರು. ಕೋರ್ಟಿನಲ್ಲಿ ಮುಖ್ಯ ಸಾಕ್ಷಿಗಳೆಂದರೆ ಮೃತನ ವೃದ್ಧ ತಂದೆ ತಾಯಿಗಳು, ಗುಡಿಸಲು ಸಂಜೀವ ಮತ್ತು ಅವನ ಹೆಂಡತಿ. ವಕೀಲರು ಮತ್ತು ಜಡ್ಜರು ಅವರನ್ನು ಕ್ರಮದಂತೆ ಪ್ರಶ್ನಿಸಿದರು. ಅವರಿಬ್ಬರು ಸ್ಪಷ್ಟ ನಿಸ್ಸಂಕೋಚವಾಗಿ ಒಂದೇ ಉತ್ತರ ಬಂತು. ರುದ್ರಪ್ಪನವರು ಶಾಂತ ಸ್ವಭಾವದವರು, ಧರ್ಮಾತ್ಮರು. ನಾನು ಅವರನ್ನು ಬಾಲ್ಯದಿಂದ ಇಂದಿನ ತನಕ ನೋಡಿದ್ದೇನೆ. ಅವರಿಂದ ದುಷ್ಕೃತ್ಯ ಎಂದಿಗೂ ಆಗಿರಲಾರದು, ಅದು ಸಂಪೂರ್ಣ ಅಸಾಧ್ಯ. ಅವರ ಮೇಲೆ ನನಗೆ ಎಳ್ಳಷ್ಟು ಸಂಶಯವಿಲ್ಲ. ಪೊಲೀಸರ ಪರವಾಗಿ ಸರಕಾರಿ ವಕೀಲರು ಪರಿಪರಿಯಾಗಿ ತರ್ಕಿಸಿ ಪ್ರಶ್ನಿಸಿ ಪೀಡಿಸಿದರೂ ಮುದಿಯರಿಬ್ಬರೂ ಒಂದು ಕೂದಲೆಳೆಯಷ್ಟು ಅಲುಗಾಡಲಿಲ್ಲ. ರುದ್ರಪ್ಪನ ಬಿಡುಗಡೆಯಾಗಲು ಇನ್ನೂ ಹಲವು ಕಾರಣಗಳಿತ್ತು. ರುದ್ರಪ್ಪನ ಮೇಲೆ ಕುತ್ಸಿತ ಟೀಕೆ ಮಾಡಲು ಅನೇಕರು ಉಲ್ಲಾಸದಿಂದ ಸಿದ್ಧವಾಗಿದ್ದರೂ ತಾವು ಸಾಕ್ಷಾತ್ ಆ ದುರ್ಘಟನೆಯನ್ನು ಕಂಡ ಸಾಕ್ಷಿಗಳು ಎಂದು ಒಪ್ಪಿಕೊಳ್ಳಲು ನಾಚಿಕೆ. ಹಾಗೆ ಒಪ್ಪಿಕೊಂಡರೆ ತಾವು ಅಷ್ಟು ಜನರು ಗಂಡಸರು ಪುರುಷ ಕೇಸರಿಗಳು ಇದ್ದು ಆ ಹುಡುಗಿಯ ಸಹಾಯಕ್ಕೆ ಬರಲು ಅಂಜಿದ ಹೇಳಿಗಳು ಷಂಡರು ನಪುಂಸಕರು ಎಂದು ಬಹಿರಂಗವಾಗಿ ಸೀಮೆಯಿಂದ ನಗೆಗೀಡಾದೆವು ಎಂಬುವ ಸ್ವಾಭಾವಿಕವಾದ ಭಯ ಇಡೀ ಕೋರ್ಟೆ ತಿರಸ್ಕಾರದಿಂದ ನಕ್ಕಿತು. ಊರಿನ ಮುದುಕಿಯರೆಲ್ಲ ಕಟು ವಚನಗಳಿಂದ ಅಶ್ಲೀಲ ಶಬ್ದಗಳಿಂದ ಮೂದಲಿಸಿ ಉಗುಳಿ ತೆಗಳಿಯಾರು, ಮೀಸೆ ಪೋಳಿಸಿಯಾರು, ಕೈಗೆ ಬಳೆ ತಟ್ಟುಕೋ, ಮನುಷ್ಯನಲ್ಲ ಎರೆಹುಳ ಥೂ ಎಂದು ಸ್ತುತಿಸಿಯಾರು ಎಂದು ಭಯ. ಅದು ಅಲ್ಲದೆ ಆ ಹುಡುಗಿ ಆ ದುರ್ಘಟನೆಗೆ ಪ್ರಧಾನ ಸಾಕ್ಷಿಯಾಗಬೇಕಿದ್ದವಳು ಯಾರು ಎಂದು ಯಾರೂ ಹೇಳರು. ನಮಗೆ ಗೊತ್ತೇ ಇಲ್ಲ, ನಮ್ಮಲ್ಲಿ ಇರಲೇ ಇಲ್ಲ, ನಾವು ಕಂಡೇ ಇಲ್ಲ ಎಂದು ಸರ್ವತ್ರ ಉತ್ತರ. ಊರಿನ ಯಾವ ಒಬ್ಬ ಹುಡುಗಿಯು ತನ್ನ ಮೈ ಮೇಲೆ ಮುಂಬೈಯಿಂದ ಪೋಕರಿ ಕೈ ಹಾಕಿ ಅತ್ಯಾಚಾರ ಮಾಡಲು ಯತ್ನಿಸಿದ ಎಂದು ಹೇಳಲೊಲ್ಲ. ಏಕೆಂದರೆ ನಮ್ಮ ವಿಕೃತ ಸಮಾಜದ ಪ್ರಣಾಳಿಕೆಯಲ್ಲಿ ಹಾಗೆ ಸತ್ಯವಾರ್ತೆಯನ್ನು ಆ ಹುಡುಗಿ ಒಪ್ಪಿಕೊಂಡರೆ ಅವಳ ಮುಖಕ್ಕೆ ಲೋಕಾಪವಾದ ಆಗಬಹುದು. ಮುಂದಕ್ಕೆ ಅವಳಿಗೆ ವರ ದೊರೆಯುವುದು ಕಷ್ಟವಾದೀತು. ಜನ ಬಾಯಿ ಚಪ್ಪರಿಸಿ ಕಣ್ಣು ಮಿಟುಕಿಸಿ ಬೆಳೆದ ಹುಡುಗಿ ಸೊಕ್ಕಿದ ಕುದುರೆಯಂತೆ ಮೈ ತುಂಬಿದೆ, ಅಶ್ವಮೇಧದ ತುರಗ ಸಿನಿಮಾ ನಟಿಯಾಗಿ ಶೃಂಗಾರ ವಯ್ಯಾರ, ಅವಳಿಂದಲೇ ಏನಾದರೂ ಓರೆ ನೋಟದ ಮಗುಳಿನಗೆ ಪ್ರೋತ್ಸಾಹನೆ ಇದ್ದಿರಬೇಕು, ಅವಳ ತಂದೆ ತಾಯಿ ಸಡಿಲು ಬಿಟ್ಟಿರಬೇಕು ಎಂದು ವ್ಯಾಖ್ಯಾನ ಮಾಡಿ ತಮ್ಮ ಕೊಳಕು ಮನಸ್ಸಿನ ಕಲ್ಮಶ ವಿಚಾರಗಳನ್ನು ನಾಳೆಗೆ ಚಪಲದಲ್ಲಿ ಆಸ್ವಾದಿಸಿಯೇ ಬಿಡುತ್ತಾರೆ, ಕಟ್ಟೆ ಪುರಾಣ ಶ್ರವಣ ಮಾಡಿಸಿಯೇ ಬಿಡುತ್ತಾರೆ. ಇಂಥ ಪ್ರಸಂಗಗಳಲ್ಲಿ ಸಭ್ಯರೆನಿಸಿಕೊಳ್ಳುವ 10 ಸಮಸ್ತರ ಮನಸ್ಸಿನಲ್ಲೂ ನಾಲ್ಗೆಯಲ್ಲೂ ಅನುಕಂಪ ಸಹಾನುಭೂತಿಗಳ ಬದಲಾಗಿ ವಿಕೃತ ವಿಚಾರಗಳ ದುರ್ಗಂಧವೇ ಹೊರಹೊಮ್ಮುವುದುಂಟು. ಏಕೆಂದರೆ ದೋಷಿಗಳನ್ನು ಖಂಡಿಸಿ ದಂಡಿಸಲು 10 ಸಮಸ್ತರಲ್ಲಿ ಧೈರ್ಯವಿಲ್ಲ, ಎದೆಗಾರಿಕೆ ಇಲ್ಲ. ಆದರೆ ನಿರ್ದೋಷಿಗಳನ್ನು ಅಣಕಿಸಿ ಹೀಯಾಳಿಸುವುದು ಅವರಿಗೆ ಅತಿ ಸುಲಭ ಮತ್ತು ಮನೋರಂಜಕವಾಗಿರುತ್ತದೆ. ಹೀಗೆ ಕುತ್ಸಿತ ವ್ಯಾಖ್ಯಾನ ಮಾಡುವ ಮಹಾನುಭಾವರು ಮತ್ತು ಮಹಿಷಿಗಳು ಪ್ರಾಯಶಃ ಆ ಬಡ ಹುಡುಗಿಯನ್ನು ಕಣ್ಣಾರೆ ಕಂಡದ್ದೇ ಇಲ್ಲ. ಆಕೆ ಸಣ್ಣ ಗಾತ್ರದ ಕೃಷ ಶರೀರಿಯೋ ಅಥವಾ ಬೆಳೆದ ಹೃಷ್ಟಪುಷ್ಟಾಂಗಿಯೋ, ಹರಕು ಬಟ್ಟೆ ಉಟ್ಟವಳು ಅಥವಾ ಶೃಂಗಾರದ ಉಡುಪು ತೊಟ್ಟವಳು, ಕಪ್ಪೋ ಬಿಳಪೋ ಉದ್ದವೋ ಗಿಡ್ಡವೋ ಎಂದೂ ತಿಳಿಯದು. ಆದರೂ ವೃಥಾ ಇತರರನ್ನು ಹೀಯಾಳಿಸಿ ನಾಲಿಗೆ ತುರಿಸಿಕೊಳ್ಳುವ ಹವ್ಯಾಸ. ನಿಜಕ್ಕೂ ಅದೇ ಹುಡುಗಿಯ ತಂದೆಯ ದ್ವೇಷಿಗಳು ರಹಿತ ಚಿಂತಕರು. ಪೊಲೀಸರಿಗೆ ಗೌಪ್ಯವಾಗಿ ತಿಳಿಸಿದ ಕಾರಣ ಪೊಲೀಸರು ಬಂದು ಅವರನ್ನು ವಿಚಾರಿಸಿದರೆ ಅವರು, ನಮ್ಮ ಹುಡುಗಿಗೆ ಈ ವಿಷಯ ಏನು ತಿಳಿಯದು, ಆಕೆಗೆ ಆ ದಿನ ಜೋರು ನೆಗಡಿ ಶೀತ ಸ್ವಲ್ಪ ಜ್ವರವೂ ಇತ್ತು, ಮನೆಯಲ್ಲೇ ಹಾಸಿಗೆಯಲ್ಲಿ ಮಲಗಿದ್ರು, ಶಾಲೆಗೆ ಹೋಗಲೇ ಇಲ್ಲ, ನಾನೇ ಸ್ವತಃ ಕರಿಮೆಣಸು ಕಷಾಯ ಮಾಡಿ ಕುಡಿಸಿದೆ ಎಂದು ಪ್ರಮಾಣ ಮಾಡಿ ಉತ್ತರ ಕೊಟ್ಟರು. ಹೀಗಾಗಿ ವಿಶ್ವಾಸ ಯೋಗ್ಯವಾದ ಸಾಕ್ಷಿಗಳು ಯಾರೂ ಇಲ್ಲದಂತಾಯಿತು. ಮತ್ತೆ ಮೃತನ ತಂದೆ ತಾಯಿಗಳೇ ಅಷ್ಟು ಸ್ಪಷ್ಟವಾಗಿ ಆಪಾದಿತನ ಮೇಲೆ ತಮಗೆ ಎಳ್ಳಷ್ಟೂ ಸಂಶಯವಿಲ್ಲ ಎಂದು ಹೇಳಿದ ಮೇಲೆ
ಹೊರತು ಬೇರೇನು ಮಾಡಬಹುದು? ರುದ್ರಪ್ಪ ಊರಿಗೆ ಮರಳಿದಾಗ ಅಂಗಡಿ ರಾಮಯ್ಯನವರು ಶಾಲೆಯ ಹೂದೋಟದಿಂದ ಗೊಂಡೆ ಹೂಗಳನ್ನು ಕಿತ್ತು ಒಂದು ಹೂಮಾಲೆ ಪೋಣಿಸಿ ಕೈಯಲ್ಲಿ ಹಿಡಿದುಕೊಂಡು ಆನಂದ ಬಾಷ್ಪ ಸೇಜಿತರಾಗಿ ರುದ್ರಪ್ಪನನ್ನು ಆಲಂಗಿಸಿದರು. ನೆರೆಮನೆ ನಾಗಮ್ಮನ ಗಂಡ ಒಂದು ದೊಡ್ಡ ಬಾಳೆಹಣ್ಣಿನ ಗೊನೆಯನ್ನು ಒಂದು ಹಲಸಿನ ಹಣ್ಣನ್ನು ಸ್ವಾಗತಕ್ಕಾಗಿ ರುದ್ರಪ್ಪನ ಮನೆಯಲ್ಲಿ ಸಮರ್ಪಿಸಿದರು. ದೂರದ ಗುಡ್ಡ ಕಿಂಚಣ್ಣ ಮಾತ್ರ ಸ್ವಾಗತ ಮಾಡಲು ಬರಲಿಲ್ಲ. ಇತರರ ಹಣಕಾಸಿನ ವ್ಯಾಜ್ಯದಲ್ಲಿ ಕೈ ಹಾಕುವವರ ಸಂಘ ನನಗೆ ಬೇಡ. ರುದ್ರಪ್ಪನವರ ಸಹವಾಸ ಆ ಮೋಸಗಾರ ಅಂಗಡಿ ರಾಮಯ್ಯನಿಗೇ ಇರಲಿ ಎಂದು ಆತ ದೂರನಿತ್ತ. ಗಾಡಿ ಐತಪ್ಪ ಧಾರಾಳವಾಗಿ ಹೆಂಡ ಕುಡಿದು ರುದ್ರಪ್ಪನಲ್ಲ ಗುದ್ದಪ್ಪ, ನನ್ನ ಎತ್ತಿಗೆ ಗುದ್ದಿದ, ನನ್ನ ಬೆನ್ನಿಗೆ ಗುದ್ದಿದ, ಕೋರ್ಟಿಗೆ ಗುದ್ದಿದ, ಜಡ್ಜಿಗೆ ಗುದ್ದಿದ, ವಕೀಲನಿಗೆ ಗುದ್ದಿದ ಎಂದು ಏನೇನೋ ಹುಚ್ಚು ಹುಚ್ಚಾಗಿ ಬಡಬಡಿಸುತ್ತಾ ಇದ್ದ. ಆದರೆ ಆಶ್ಚರ್ಯವೆಂದರೆ ಇಷ್ಟು ಕುಡಿದು ಮಂಕಾಗಿದ್ದರೂ ಮುಂಬಯಿಯ ಗುಂಡನಿಗೆ ಗುದ್ದಿದ ಎಂದು ಎಂಬ ದೂರು ಹುಡುಕನ ಬಾಯಿಯಿಂದಲೂ ಬೀಳಲಿಲ್ಲ. ರುದ್ರಪ್ಪ ಸ್ವಾಗತಕ್ಕೆಂದು ನೆರೆದ ಗ್ರಾಮಸ್ಥರಿಗೆಲ್ಲ ಚುಟುಕಾಗಿ ಯಥೋಚಿತವಾಗಿ ಕೈ ಮುಗಿದು ಅವರನ್ನೆಲ್ಲ ಬಿಟ್ಟು ನೇರವಾಗಿ ಸೀದಾ ಗುಡಿಸಲು ಸಂಜೀವನ ಮನೆಗೆ ಬಂದ. ಬಂದು ಮೋದಿ ದಂಪತಿಗಳ ಕಾಲನ್ನು ಮುಟ್ಟಿ ಸಾಷ್ಟಾಂಗ ನಮಸ್ಕಾರ ಮಾಡಿದ. ಗುಡಿಸಲು ಸಂಜೀವ, ಛೇ, ನೀವು ದೊಡ್ಡ ಮನೆತನದವರು, ನಮ್ಮ ಕಾಲು ಮುಟ್ಟುವುದು ಸರಿಯೇ ಎಂದಾಗ, ರುದ್ರಪ್ಪ ನೀವು ನನ್ನ ತಂದೆ ತಾಯಿ, ನೀವು ನನ್ನ ತಂದೆ ನೀವು ನನ್ನ ತಾಯಿ ಎಂದು ಉತ್ತರ ಕೊಟ್ಟ. ರುದ್ರಪ್ಪನ ಮನೆಯಲ್ಲಿ ಹೆಂಡತಿ ಹೂವಮ್ಮ ನೆರೆಮನೆ ನಾಗಮ್ಮನ ಗಂಡ ಕೊಟ್ಟ ಹಳಸಿನ ಹಣ್ಣಿನ ಪಾಯಸವನ್ನು ಗಂಡನ ಸ್ವಾಗತಕ್ಕೆಂದು ಮಾಡುವ ಸಡಗರದಲ್ಲಿದ್ದಾಗಲೇ ಈ ವಾರ್ತೆ ಆಕೆಯ ಕಿವಿಗೆ ಬಿತ್ತು, ಕುದಿಯುವ ಎಣ್ಣೆಯಂತೆ. ಆಕೆಗೆ ಬಹಳ ಮಾನಭಂಗವಾಯಿತು. ಏನು ಅಸಹ್ಯ, ಗುಡಿಸಲು ಮನೆ ಸಂಜೀವ ಮತ್ತು ಅವನ ಮುದುಕಿ ಕಾಲು ಮುಟ್ಟಿ ಸಾಷ್ಟಾಂಗ ನಮಸ್ಕಾರ ಮಾಡುವುದೆಂದರೆ ಏನು? ನಮ್ಮಂತಹ ದೊಡ್ಡ ಮನೆಯವರು ಏನು ನಾಚಿಕೆಗೇಡು? ಒಂದಿಷ್ಟು ಮನೆತನದ ಘನತೆ ಮರ್ಯಾದೆಯನ್ನು ಯೋಚಿಸಬೇಡವೆ, ಇಂಥವರಿಗೆ ಪಾಯಸವಲ್ಲ ಎಂದು ಧೂಕರಿಸಿ ಉಗಿದರು. ಧನ್ಯವಾದ. ಕತೆ ಎಷ್ಟು ಸರಳ ಅಂತ ಅನ್ಸಿದ್ರು, ಆ ವ್ಯಕ್ತಿಗಳನ್ನ ಎರಡೆರಡೇ ಸೆಂಟೆನ್ಸ್ಗಳಲ್ಲಿ ಅವ್ರ ಇಡೀ ವ್ಯಕ್ತಿ ಚಿತ್ರಣನೇ ಕೊಟ್ಟು ಬಿಡ್ತಾರೆ ಅವರು. ಪ್ರತಿಯೊಬ್ರು ಅಂಗಡಿ ರಾಮಯ್ಯ ಇರ್ಬೋದು, ಆ ಪ್ರತಿಯೊಬ್ಬರನ್ನು ಮೂರು ಭಾಗದಲ್ಲಿ ಅವರನ್ನು ವಿವರಿಸ್ತಾರೆ. ಅವರ ಇಡೀ ವ್ಯಕ್ತಿತ್ವ ನಮ್ಮ ಮುಂದೆ ಕಣ್ಣ ಕಟ್ಟಿ ನಿಂತು ಬಿಡೋದು. ಅದೇ ರೀತಿ ತಿಂಗಳು ಮೂರು ನಾಲ್ಕು ಜನ ಭಾಳ ಒಳ್ಳೆ ಕತೆಗಳನ್ನ ನೀವು ಕೇಳಬೇಕಿಲ್ಲ. ಮುಂದಿನ ವಾರದಲ್ಲಿ ಪ್ರಜ್ಞಾ ದಯಾಪವಾರ ಅಂತ ಹೇಳಿ ಮರಾಠಿಯ ಬಹುದೊಡ್ಡ ಬಹುತೇಕ ಚರ್ಚಿತ ಕತೆಗಾರ್ತಿ. ದಯಾಪವಾರ ಅಂತೇಳಿ ಆಗಿನ ದಲಿತ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದವರು, ಅವರ ಮಗಳು ಪ್ರಜ್ಞಾ. ಆಕೆ ಎಲ್ಲ ಇಂಥ ಅಸಮಾನತೆ ಇಂಥ ತುಳಿತಕ್ಕೆ ಒಳಗಾದವರ ಬೆನ್ನೆ ಕತೆಗಳನ್ನು ಆಕೆ ಬರೆದಿದ್ದಾರೆ. ಬಹಳ ಮನಮುಟ್ಟು ಅಂತ ಹೇಳ್ತಾರೆ. ಅದರ ಮುಂದಿನ ವಾರ ಕನ್ನಡದಲ್ಲಿ ಅಷ್ಟೇನೂ ಚರ್ಚಿತರಾಗದ ಆದರೆ ಪ್ರಮುಖ ಕತೆಗಾರರೊಬ್ಬರು ನಾಗವೇಣಿ, ಎಚ್ ಎಸ್ ನಾಗವೇಣಿ ಅಂತ ಆಕೆ ಕತೆ ಮಾಡ್ತಾರೆ. ಅದರ ಕಡೆಯ ವಾರದಲ್ಲಿ ಮತ್ತೊಂದು ಬಹಳ ಆಸಕ್ತಿ ಹುಟ್ಟಿಸುವಂಥ ಒಬ್ಬರು, ಇಂಥ ಹೋರಾಟಗಳಲ್ಲಿ ಮಹಿಳೆಯರ ಮೇಲೆ ಆಗುವ ಅಥವಾ ಮನುಷ್ಯತ್ವದ ಮೇಲೆ ಆಗುವ ಎಲ್ಲ ದೌರ್ಜನ್ಯಗಳನ್ನು ಕರುಳು ಕತ್ತರಿಸುವ ರೀತಿಯಲ್ಲಿ ಬರೆದಿರುವಂಥ ಮತ್ತೊಬ್ಬ ಲೇಖಕಿ ಚಿತ್ರ ಮುದ್ದಲ್ ಅಂತ ಹೇಳಿ ಹಿಂದಿಯ ಬಹಳ ಪ್ರಮುಖ ಕತೆಗಾರಿಕೆಯಲ್ಲಿ ಯಾರು ಅವರ ಕಲೆಕ್ಷನ್ ನಾನು ಇತ್ತೀಚೆಗೆ ಓದ್ದೆ. ಈ ಕತೆ ರುದ್ರಪ್ಪನ ರುದ್ರದಲ್ಲಿ ಹೇಗೆ ಆ ಹೆಣ್ಣುಮಗಳ ಮೇಲೆ ಅತ್ಯಾಚಾರ ಆಗಿದ್ದನ್ನ ಯಾರೂ ಒಪ್ಕೊಳ್ಳಾಗ್ತಾ ಇರಲ್ಲ ಸ್ವತಃ ಹೆಣ್ಣುಮಗಳು. ಅದರಲ್ಲಿ ಒಂದು ಕತೆ ಇದೆ, ಆ ಹುಡುಗಿ ಪಾಪ ಬರ್ತಾ ಇರ್ತಾರೆ ಟ್ರೈನಲ್ಲಿ, ಟ್ರೈನ್ ಆಕ್ಸಿಡೆಂಟ್ ಆಗುತ್ತೆ, ಎಲ್ಲರಿಗೂ ಸಾಧ್ಯವಾದಷ್ಟು ಜನಗಳಿಗೆಲ್ಲ ಒಂದಷ್ಟು ಟ್ರೀಟ್ಮೆಂಟ್ ಕೊಡಿಸಿ ಏನೋ ಮಾಡಿ ಒಂದು ಆಟೋ ಹಚ್ಕೊಂಡು ಹೋಗ್ತಾ ಇದ್ದೆ. ಮನೆಗೆ ತಲುಪುವಾಗ ಆಟೋ ಡ್ರೈವರ್ ಅವಳ ಮೇಲೆ ಅತ್ಯಾಚಾರ ಮಾಡೋಕ್ಕೆ ಪ್ರಯತ್ನ ಪಡ್ತಾನೆ. ಅವಳಿಗೆ ಚೆನ್ನಾಗಿ ಅವಳು ಯಾರು ಕೊಟ್ಟು ಹೊಡೆದು ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿ ಮನೆಗೆ ತಲುಪ್ತಾರೆ. ಪೊಲೀಸ್ನವ್ರು ಕರ್ಕೊಂಡು ಬಂದು ಬಿಡ್ತಾರೆ. ಮಾನ್ಯ ದಿವಸ ಅದು ಸುದ್ದಿ ಆಗುತ್ತೆ. ದೇರ್ ಇಸ್ ಎ ಗರ್ಲ್ ಹೂ ಡೇರ್ ಟು ಅಪೋಸ್ ಬಿಹೇವಿಯರ್ಸ್. ಮನೆಯ ವಾತಾವರಣ ತಂದೆ ಹೇಳ್ತಿರ್ತಾನೆ, ನನ್ನ ಮಕ್ಕಳೇ ಹೆಣ್ಮಕ್ಳೇ ನನ್ನ ನೋಡ್ಕೊಳ್ಳೋದು ಅಂತೆಲ್ಲ ಮಾತಾಡ್ತಿರ್ತಾನೆ. ದಟ್ ಡೇ ಈಸ್ ಸಚ್ ಎ ಡಿಫ್ರೆಂಟ್ ಪ್ಲೇಸ್. ಆ ಘಟನೆ ನಡೆದೇ ಇಲ್ಲ, ಅಲ್ಲಿದ್ದವಳು ನಮ್ಮ ಮಗಳೇ ಅಲ್ಲ, ಅವಳು ನಾಗ್ಪುರದಲ್ಲಿದ್ದು ಅಂತ ಹೇಳ್ತಾ ಆ ಹುಡುಗಿಗೆ ಎಷ್ಟು ಚಿತ್ರಹಿಂಸೆ ಆದ್ರೂ ಶುರು ಆಗ್ಬಿಡುತ್ತೆ. ಕಡೆಗೆ ಅವಳು ತಾಯಿ ಕಾಲಿಗೆ ಇಟ್ಬಿಟ್ಟಿರ್ತಾಳೆ.
ಎಲ್ಲ ಹಂಚ್ತೀನಿ ಅಂತ ಹೇಳಿ ಬಂದವಳು ಅವ್ರ ಕಾಲು ಮೊಣಕಾಲಿಗೆ ಕಮೀಸನ್ನು ಸರಿಸ್ತಾ ಬಿಡೋಳು, ಹಂಗಾಗಲ್ಲಮ್ಮ ನೀವು ತೆಗೆದುಬಿಟ್ಟು ಒಂದು ಹಾಕೊಂಡ್ಬಿಡು ಅಂತ ತೆಗಿಯಕ್ಕೆ ಹೋದ್ರೆ ಹಂಗೆ ಮಾಡಿದ್ವಿ ಅವಳಿಗೆ. ಅವಳು ತಕ್ಷಣ ಶೀ ಸಸ್ಟ್ ಆರ್ ಸಸ್ಪೆಕ್ಟಿಂಗ್ ದಟ್ ಹ್ಯಾಸ್ ಬಿನ್ ರೇಪ್. ಮಗಳವಳು ರೇಪ್ ಆಗಿಲ್ಲ, ಅವ್ನು ಮಾಡೋದು ಬಂದಿದ್ದಾರೆ. ಶಿ ಇಸ್ ನಾಟ್ ಪ್ರಿಪೇರ್ ಟು ಬಿಲೀವ್ ದಟ್ ಹ್ಯಾಸ್ ಬಿನ್ ರೇಪ್. ಅವಳಿಗೆ ಎಂಥ ಚಿತ್ರಹಿಂಸೆ ಶುರು ಆಗ್ಬಿಡುತ್ತೆ ಅಂದರೆ ಇವಳು ಫ್ರೆಂಡ್ಸ್ ಎಲ್ಲ ಪ್ಲ್ಯಾನಿಂಗ್ ಟು ಹೋಸ್ಟ್ ಡೆಮಾನ್ಸ್ಟ್ರೇಷನ್ ಅಗೇನ್ಸ್ಟ್ ದಿಸ್. ಇವರು ರೆಫ್ಯೂಸ್ ಮನೆಯವರು ದೇ ಆರ್ ಕೀಪಿಂಗ್ ಇಟ್ ವೆರಿ ಕೂಲ್, ಏನೂ ನಡೆದೇ ಇಲ್ಲ ಇಲ್ಲಿ, ನಮಗೆ ಸಂಬಂಧ ಇಲ್ಲ ಅನ್ನೋ ರೀತಿ. ಇಟ್ ಈಸ್ ಅನದರ್ ಸೆಟ್ ಆಫ್ ಪೀಪಲ್ ಹು ಆರ್ ಟ್ರೈಂಗ್ ಟು ಡೆಮಾನ್ಸ್ಟ್ರೇಟ್ ಆನ್ ಅವರ್ ಬಿಹಾಫ್ ವಿತೌಟ್ ಬೀಯಿಂಗ್ ಕನ್ಫರ್ಮ್ ದಟ್ ಇಟ್ ಈಸ್ ದ ಗರ್ಲ್ ಅವಳ ಕ್ಲಾಸ್ಮೇಟ್ಗೆ ಆಗಿರೋದು ಅಂತ ಅನ್ನೋದನ್ನ ಗೊತ್ತಿಲ್ಲ ಅವರಿಗೆ, ಯಾಕೆಂದ್ರೆ ಅವರು ರೆಫ್ಯೂಸ್ ಮಾಡ್ತಾ ಇಲ್ಲ. ಕಡೆಗೆ ಹುಡುಗಿ ಶಿ ಟ್ರೈಸ್ ಟು ಟಾಕ್ ಟು ಹರ್ ಫ್ರೆಂಡ್ಸ್ ಫೋನ್ ಕೊಡಿಸೋದಿಲ್ಲ, ತಂದೆ ತಾಯಿ ಅಣ್ಣ ತಮ್ಮ ತಂಗಿ ಪ್ರತಿಯೊಬ್ಬರು ಇವಳನ್ನೊಬ್ಳು ಸಸ್ಪೆಕ್ಟ್ ಥರ ನೋಡಕ್ಕೆ ಮಾಡಿ ಶಿ ಡಿಸೈಡ್ಸ್ ಟು ಗೆಟ್ ಔಟ್ ಆ್ಯಂಡ್ ಪ್ರೊಟೆಸ್ಟ್. ಅಂದರೆ ಮನೆಯವರ ಎಲ್ಲ ಪ್ರೀತಿಯ ಹಿಂದೆ ಇರುವಂಥದ್ದು ಅವರ ಸುಡೋ ಮುಖವಾಡ, ಸುಡೋ ಮರ್ಯಾದೆಯ ಮುಖವಾಡ ಹಾಗೇ ಇರಬೇಕು ಅಂತ. ಕಡೆಗೆ ಆ ಹುಡುಗಿ ಶಿ ಡಿಸೈಡ್ಸ್ ಭಾಳ ಸೊಗಸಾಗಿರುತ್ತೆ. ಆ ಥರದ್ದು ಇನ್ನೊಂದು ಕತೆ ಓದೋರಿದ್ದಾರೆ, ಅದು ಇನ್ನೊಂದು ರೀತಿ ನನಗೆ ಇಷ್ಟ ಆಗುತ್ತೆ. ಈ ಜಗದಂಬಾ ಬಾಬು ಬರುತ್ತಾರೆ ಅಂತ. ಸ್ನೇಹಿತರೆ, ಈ ವಾರ ನಾವು ಇವಾಗ ಸಾಹಿತ್ಯ ಸಂಜೆ ಭಾಗ ಆಗ್ತಿದ್ದೋಣ.